ಹಟ್ಟೆ ಕಿಚ್ಚ ಅವನಿಗೆ ಹಟ್ಟೆ ಕಿಚ್ಚ ಬೈಕ್ ಜಾತಿ ಜಾರ. ಹಾಯ್ ಹಲೋ ನಮಸ್ತೆ, ಇದು ಬಿ ಫೋರ್ ನ್ಯೂಸ್ ನ ಎಲ್ಲಾ ಕ್ಯಾಂಡಿಡೇಟ್ ಗಳಿದ್ದಾರೆ. ಸೊ ಯಾವ ರೀತಿ ಅವರು ಹೋಗಿ ಬಂದದ್ದ
ನಮಸ್ತೆ, ನಾನು ನಿಮಾರ್. ಸೊ ನೀವು ನೋಡ್ತಾ ಇದ್ರ ಜೋಗ ಫಾಲ್ಸ್ ಕೆಳಭಾಗದಲ್ಲಿ ನನ್ನ ಎಲ್ಲಾ ಸ್ನೇಹಿತರು ಈಜಾಡ್ತಿರುವಂತದ್ದು, ಜೊತೆಗೆ ನಾಗೇಶನನ್ನ ಹೊತ್ಕೊಂಡು ಬಾಹುಬಲಿಯ ಒಂದು ರೇಂಜ್ ನಲ್ಲಿ ಎತ್ಕೊಂಡು ಹೊತ್ತಾಕುವಂತ ಸೀನ್ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ನನ್ನ ಇನ್ನೊಬ್ಬ ಆತ್ಮೀಯ ಕೂಡ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಯಾವ ರೀತಿ ಹಾರ್ತಾರೆ ನೋಡು, ಹಾರಿ ನೋಡಿ ಸರ್, ನೀವು ಹಾರಿ ತೋರಿಸಿ. ಓಕೆ, ಅದ್ಭುತವಾದಂತಹ ಒಂದು ಶೈಲಿಯಲ್ಲಿ ಹಾರಿದ್ದಾರೆ. ಒಂದು ಅಭೂತಪೂರ್ವದಂತಹ ಕ್ಷಣ ಇರಬಹುದು, ಒಂದು ರಮ್ಯ ರಮಣೀಯವಾದಂತಹ ಒಂದು ವಾತಾವರಣದಲ್ಲಿ ಒಂದು ವಿಸ್ಮಯವಾದಂತಹ ಒಂದು ಕ್ಷಣವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದೆಲ್ಲ ನನ್ನ ಸ್ನೇಹಿತರು ಕೂಡ ಒಂದು ಈ ಒಂದು ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ನನ್ನ ಸ್ನೇಹಿತ ಬಾಂಧವರು ಇಲ್ಲಿ ಬಂದು ನಮ್ಮ ಊರಿಗೆ ಬಂದು ಈ ಒಂದು ಉತ್ಸವ, ಇನ್ನು ನೀವು ಇಬ್ಬರು ಊರಿಗೆ ಬರಬೇಕಾದ್ರೆ ಕುಂದಾಪುರಕ್ಕೆ ಬಂದ ನಂತರ ಕೊಲ್ಲೂರಿಗೆ ಬಂದು ಕೊಡಚಾದ್ರಿಯಲ್ಲಿ ಕೇಳಿದ್ರೆ ಒಂದು 20 kilometers ಇರ್ಬೋದು. ಸೊ ಒಂದು ವ್ಯಾಪ್ತಿಯಲ್ಲಿ ಕಂಡು ಬರುವಂತದ್ದು ಈ ಒಂದು ಫಾಲ್ಸ್ ಆಗಿರ್ತದೆ. ಈ ಫಾಲ್ಸ್ ಒಂದು ಅಭೂತಪೂರ್ವದ ಕ್ಷಣವನ್ನ ನೀವು ನೋಡ್ತಾ ಇದ್ರ, ಮೆಲ್ಲಕ್ಕೆ ಮೆಲ್ಲಕ್ಕೆ ಮೇಲ್ಗಡೆ ಹೋಗ್ತಾ ಇದೀವಿ. ಸೊ ಈ ಒಂದು ಫಾಲ್ಸ್ ನ ಮೇಲ್ಭಾಗವನ್ನ ವೀಕ್ಷಿಸಿದ್ರೆ ನಿಮ್ಗೂ ಕೂಡ ಒಮ್ಮೆ ಜುಮ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಅಂತ ಒಂದು ಅಭೂತಪೂರ್ವ ಕ್ಷಣ, ಯಾಕೆಂದ್ರೆ ಈ ಒಂದು ರಭಸದ ನೀರಿನ ವಾತಾವರಣದಲ್ಲಿ ಯಾವ ರೀತಿ ನೀರು ಸ್ಪೀಡ್ ಆಗಿ ಬರ್ತದೆ ಗೊತ್ತಿಲ್ಲ. ಅಂತ ಒಂದು ಸ್ಪೀಡ್ ನಲ್ಲಿ ಏನು ನಿಮ್ ಪಂಪ್ ಸೆಟ್ ಗಿಂತ ಕೂಡ ಸ್ಪೀಡ್ ನಲ್ಲಿ ಬರ್ತದೆ ಈ ನೀರು, ಒಂದು ವಿಸ್ಮಯವಾದಂತ ಕ್ಷಣ ಅಂತ ಹೇಳ್ಬಹುದು. ಜೊತೆಗೆ ಎಲ್ಲರೂ ಒಂದು ಎಂಜಾಯ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲದಿರುವಂತ ಒಂದು ಪ್ಲೇಸ್, ಕರ್ನಾಟಕದ ಎಷ್ಟೋ ಕಡೆ ಏನು ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂತ ಪ್ಲೇಸ್ ಇದೆ. ಆದ್ರೆ ನಮಗೆ ಕರ್ನಾಟಕ ಗೊತ್ತಿರುವಂತ ಕೆಲವೊಂದು ಕಡೆ ಜನರಿಗೆ ಗೊತ್ತಿಲ್ಲದಿರುವಂತ ಒಂದು ಉತ್ತಮವಾದಂತ ಪ್ರದೇಶ ಇದಾಗಿದೆ, ಒಂದು ಒಳ್ಳೆ ಕ್ಷಣ ಆಗಿರ್ತದೆ. ನಮ್ಮ ಇನ್ನೊಬ್ಬರಾದಂತ ನಮ್ಮ ನನ್ನ ಆತ್ಮೀಯ ಗೆಳೆಯನಾದಂತ ನಮ್ಮ ಜಗ್ಗು ಕೂಡ ಇದ್ದಾರೆ. ಸೊ ಅವ್ರು ಕೂಡ ಹೇಳ್ತಾ ಇದ್ದಾರೆ ನನ್ನ ವಿಡಿಯೋ ಮಾಡಿ ಅಂತ. ಸೊ ಅವ್ರ ವಿಡಿಯೋ ಕೂಡ ಮಾಡ್ತಾ ಇದ್ರಿ, ಅವ್ರ ಕಿವಿಯೊಳಗೆ ನೀರು ಹೋಗಿ ಏನು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡಿ, ಇಂಥ ಒಬ್ಬ ಸೈಲೆಂಟ್ ಹುಡುಗನು ಈ ತರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂದ್ರೆ ಆತನ ಒಂದು ಖುಷಿ ಎಷ್ಟಿರ್ಬಹುದು. ಸೊ